ನಮ್ಮೆಲ್ಲರ ಒಂದು ಜೊತೆಗೂಡಿ ಕಳೆದ ಒಂದು ತಿಂಗಳಿನಿಂದ ಈ ಸರ್ಕಾರದ ಹಲವಾರು ರೀತಿಯ ನಾಡಿನ ಒಂದು ಹಿತರಕ್ಷಣೆಗೆ ವಿಫಲರಾಗಿ ನಾಡಿನ ಜನತೆ ದಾರಿ ತಪ್ಪತಕ್ಕಂತ ಮಾಹಿತಿಗಳನ್ನು ಹೇಳಿದ್ರ ಮುಖಾಂತರ ಈ ಸರ್ಕಾರ ಸಂಪೂರ್ಣವಾಗಿ ನಾಡಿಗೆ ದ್ರೋಹ ಬಗೆಯತಕ್ಕಂತ ಕೆಲಸ ಏನು ಮಾಡಿದ್ದಾರೆ ಇದರ ವಿರುದ್ಧವೇ ಇವತ್ತು ಹಲವಾರು ವರ್ಷಗಳ ನಂತರ ಏಕೆಂದರೆ ನಮಗೆ ಮತ್ತು ಬಿಜೆಪಿ ಪಕ್ಷದ ನಮ್ಮ ನಾಯಕರುಗಳೇನಿದ್ದಾರೆ ಯಡಿಯೂರಪ್ಪನವರು ನಾವೆಲ್ಲ ಒಂದು ಸಂದರ್ಭದಲ್ಲಿ ಒಟ್ಟಾಗಿ ಮೈತ್ರಿ ಸರ್ಕಾರವನ್ನು ಮಾಡಿದಾಗ ಈ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇವೆ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿದ್ದೇವೆ ಉತ್ತಮವಂತ ಆಡಳಿತವನ್ನು ಕೊಟ್ಟಂತ ನಿದರ್ಶನವೂ ಇದೆ ಇಲ್ಲಿ ಇವತ್ತಿನ ದಿನ ಎರಡೂ ಪಕ್ಷಗಳು ಸೇರಿರತಕ್ಕಂಥದ್ದು ಕೇವಲ ರಾಜಕೀಯದ ಒಂದು ಕಾರಣಕ್ಕಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿನಿಂದ ಈ ಸರ್ಕಾರ ಪ್ರಾರಂಭಿಕ ಹಂತದಲ್ಲಿ ನಮ್ಮ ನಾಡಿನ ರೈತರ ಹಿತರಕ್ಷಣೆಯನ್ನು ಮಾಡತಕ್ಕಂಥದ್ರಲ್ಲಿ ಅತ್ಯಂತ ಒಂದು ರೀತಿಯ ನಿರ್ಲಕ್ಷ್ಯದ ಮನೋಭಾವದಲ್ಲಿ ರೈತರನ್ನ ಇವತ್ತು ಸಂಕಷ್ಟಕ್ಕೆ ನೀಡಿ ಮಾಡಿದ್ದಾರೆ ಇದರ ವಿರುದ್ಧ ಹಲವಾರು ಸಲಹೆಗಳನ್ನು ನಾವು ಏನು ಒಂದು ಸರ್ವ ಪಕ್ಷಗಳ ಸಭೆಯನ್ನು ಕರೀಬೇಕು ಅಂತ ನಮ್ಮ ಒತ್ತಡ ಹಾಕದ ನಂತರ ಕರೆದರು ಸಭೆನ ಆ ಸಭೆನಲ್ಲೂ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಸದಾನಂದ ಗೌಡರು ನಾವೆಲ್ಲರೂ ಏನು ಒಂದು ಸರ್ಕಾರಕ್ಕೆ ಕೆಲವು ಸಲಹೆಗಳನ್ನು ಕೊಟ್ಟವು ಆ ಯಾವುದೇ ಸಲಹೆಗಳನ್ನು ಅವರು ಪರಿಗಣಿಸಲೇ ಇಲ್ಲ ಇವತ್ತು ಯಾವ ಯಾವ ಹಂತದಲ್ಲಿ ನಮ್ಮ ನೀರನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಇರಬಹುದು ಸುಪ್ರೀಂ ಕೋರ್ಟ್ನ ಮುಂದೆ ಇರಬಹುದು ಯಾವೊಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡಬೇಕಾಗಿತ್ತು ಅದರಲ್ಲಿ ಸರ್ಕಾರ ಸಂಪೂರ್ಣ ವಿಫಲರಾಗಿದ್ದಾರೆ ಇದರ ವಿರುದ್ಧವೇ ಇವತ್ತು ಈ ಒಂದು ಪ್ರತಿಭಟನೆಗೆ ನಾಡಿನ ಜನತೆಯ ಪರವಾಗಿ ಇವತ್ತು ನಾವು ಹೊರಟಿರ್ತಕ್ಕಂಥದ್ದು ನಿನ್ನೆ ದಿನ ಒಂದು ಬಂದ್ ಸಹ ಹಲವಾರು ರೈತ ಸಂಘಟನೆಗಳು ಮತ್ತು ಕನ್ನಡ ಸಂಘಟನೆಗಳು ಸೇರಿ ಮಾಡಿದ್ದಾರೆ ಅದರ ಜೊತೆಗೆ ಮಂಡ್ಯದಲ್ಲಿ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂದೆ ಕಳೆದ ಒಂದು ತಿಂಗಳಿನಿಂದ ನಿರಂತರವಾಗಿ ಮಂಡ್ಯ ಜಿಲ್ಲೆಯ ರೈತರ ಹಿತರಕ್ಷಣಾ ಸಮಿತಿಯಿಂದ ಅಲ್ಲೂ ಸಹ ಏನು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ ಇಂಥ ಒಂದು ಪರಿಸ್ಥಿತಿನಲ್ಲೂ ಸರ್ಕಾರ ಇವತ್ತು ಅವರ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಈಗಲೂ ಎಡವುತ್ತಾ ಇದ್ದಾರೆ ಇವತ್ತು ಯಾವ ಒಂದು ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ ಯಾಕೆಂದ್ರೆ ಒಂದು ಕಾಲದಲ್ಲಿ ಟ್ರಿಬ್ಯುನಲ್ ತೀರ್ಪು ಕೊಟ್ಟ ನಂತರ ನಾನು ಯಡಿಯೂರಪ್ಪನವರು ಏನು ಸರ್ಕಾರ ನಡೆಸ್ತಾ ಇದ್ವು 2007 ನಾವು ಮೈತ್ರಿ ಸರ್ಕಾರ ನಡೆಸಬೇಕಾದ್ರೇನೆ ಆ ಒಂದು ತೀರ್ಪು ಬಂದಂತದ್ದು ಅಂತಿಮ ತೀರ್ಪು ಕೊಟ್ಟಂತದ್ದು ಆ ಸಂದರ್ಭದಲ್ಲಿ ನಮಗೆ ನೀರಿನ ಹಂಚಿಕೆ ಅನ್ಯಾಯ ಆಗಿದೆ ಅಂತ ಹೇಳಿ ನಾವು ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ದಾಗ ನಾವು ಸುಪ್ರೀಂ ಕೋರ್ಟ್ನ ಮುಂದೆ ಒಂದು ರಿವ್ಯೂ ಪಿಟಿಷನ್ ಹಾಕೋದು ಅದರ ಪ್ರತಿಫಲ 2018 ನಮಗೆ ಸುಮಾರು 14.5 ಟಿಎಂಸಿ ನೀರು ಹೆಚ್ಚಿನ ನೀರು ನಮಗೆ ದೊರಕಂತದ್ದು ಏನಾಯಿತು ನಮ್ಮ ಒಂದು ಆ ತೀರ್ಮಾನದಿಂದ ಅದಾದ ನಂತರ ಯಾವೊಂದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಮುಂದೆ ಹೇಳಿದ್ರು ಇನ್ನು ಪದೇ ಪದೇ ಸುಪ್ರೀಂ ಕೋರ್ಟ್ ಮುಂದೆ ಬರತಕ್ಕಂಥದ್ದು ಅವಶ್ಯಕತೆ ಇಲ್ಲ ಇದಕ್ಕೆ ನೀವು ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನ ರೆಗ್ಯುಲೇಟರಿ ಕಮಿಟಿನ ಇವತ್ತು ಕಾರ್ಯರೂಪಕ್ಕೆ ಜಾರಿಗೆ ತನ್ನಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ತೀರ್ಮಾನಗಳೇನಾಯ್ತು ಏನು ಎರಡು ನಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥದಕ್ಕೆ ನೀರಿನ ಹಂಚಿಕೆಗೆ ಅವತ್ತೇನು ರಚನೆ ಆಗಿದೆ ಆದರೆ ಸುಪ್ರೀಂ ಕೋರ್ಟ್ ಆಗಲಿ ಟ್ರಿಬ್ಯುನಲ್ ಆಗಲಿ ಯಾವುದೇ ರೀತಿಯ ಒಂದು ಸ್ಪಷ್ಟತೆ ಇಲ್ಲ ನೀರಿನ ಕೊರತೆ ಇದ್ದಾಗ ಯಾವ ಒಂದು ಸೂತ್ರವನ್ನು ನಾವು ಅನುಭವಿಸಬೇಕಾಗ್ತದೆ ನಾವು ಜಾರಿಗೆ ತರಬೇಕಾಗ್ತದೆ ಯಾವ ಸೂತ್ರವನ್ನು ಅನುಕರಿಸಬೇಕಾಗ್ತದೆ ಅದು ಇವತ್ತಿನವರಿಗೆ ಸ್ಪಷ್ಟತೆ ಇಲ್ಲ ಆ ಡಿಸ್ಟ್ರೆಸ್ ಶೇರಿಂಗ್ ಫಾರ್ಮುಲಾ ಮಾಡತಕ್ಕಂಥದ್ದು ನೀರಿನ ಕೊರತೆ ಇದ್ದಾಗ ಸ್ಪಷ್ಟತೆ ಏನಿಲ್ಲ ನಮ್ಮ ಈಗ ಹೋರಾಟ ಇರಬೇಕಾದಂಥದ್ದು ಒಂದು ಇಂಡಿಪೆಂಡೆಂಟ್ ಬಾಡಿಯಿಂದ ನಮ್ಮ ರಾಜ್ಯದಲ್ಲಿ ಈ ತರ 4 ವರ್ಷಕ್ಕೂ 5 ವರ್ಷಕ್ಕೂ ಒಂದು ಬಾರಿ ಈ ರೀತಿ ನೀರಿನ ಕೊರತೆ ಬಂದಿರತಕ್ಕಂಥದ್ದು ಕಳೆದ 15 ವರ್ಷದಲ್ಲಿ ನಾವು ಕಾಣ್ತಾ ಇದ್ದೇವೆ 3-4 ವರ್ಷ ಯಾವುದೇ ಸಮಸ್ಯೆಗಳಿರಲ್ಲ 4-5 ವರ್ಷದಲ್ಲಿ ಒಂದು ಬಾರಿ ಇಂಥ ಒಂದು ಪರಿಸ್ಥಿತಿ ಬಂದಾಗ ಯಾವುದೇ ಸರ್ಕಾರಗಳಿರಲಿ ಈ ಒಂದು ಸಮಸ್ಯೆಗಳೇನಿದೆ ಇದಕ್ಕೋಸ್ಕರವಾಗಿ ಶಾಶ್ವತವಾದ ಒಂದು ಪರಿಹಾರವನ್ನು ತರಬೇಕು ಅಂದರೆ ಎರಡೂ ರಾಜ್ಯದಲ್ಲಿ ರೈತರ ಒಂದು ಬದುಕಿನ ಜೊತೆ ನಾವು ಯಾರು ಚೆಲ್ಲಾಟ ಆಡಬೇಕಾಗಿಲ್ಲ ತಮಿಳುನಾಡವರು ಆಡಬೇಕಾಗಿಲ್ಲ ನಾವು ಆಡಬೇಕಾಗಿಲ್ಲ ಇವತ್ತು ಟ್ರಿಬ್ಯುನಲ್ ಏನು ರಚನೆ ಮಾಡಿ ತೀರ್ಪು ಕೊಟ್ಟಿದ್ದಾರೆ ಆ ಟ್ರಿಬ್ಯುನಲ್ ತೀರ್ಪು ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಂಕಷ್ಟ ಸೂತ್ರವನ್ನು
ಇವತ್ತು ಏನು ರಚನೆ ಆಗಬೇಕಾಗಿದೆ, ಇಲ್ಲಿ ರಚನೆ ಆಗಬೇಕಾಗಿರ್ತಕ್ಕಂಥ ಸರ್ಕಾರದ ಜವಾಬ್ದಾರಿ, ಇದರ ಮೇಲೆ ಒತ್ತಡ ಹಾಕಬೇಕಾಗಿದೆ. ಈ ಅಥಾರಿಟಿ ಮುಂದೆ, ರೆಗ್ಯುಲೇಟರಿ ಕಮಿಟಿ ಮುಂದೆ ಯಾವ ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ನಮ್ಮ ಒಂದು ಜಲಾಶಯಗಳು, ಸುಮಾರು 8 ಜಲಾಶಯಗಳಿದ್ದಾವೆ ಈ ಒಂದು ಬೇಸಿನಲ್ಲಿ ಬರ್ತಕ್ಕಂಥದ್ದು, ಈ ಜಲಾಶಯಗಳಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ ನೀರು ಎಷ್ಟಿರ್ತದೆ, ಆ ನೀರನ್ನ ಯಾವ ರೀತಿ ಹಂಚಿಕೆ ಆಗಬೇಕು, ಆ ಒಂದು ನಿಖರತೆಯ ಮುಖಾಂತರ ಈ ಒಂದು ಸಂಕಷ್ಟ ಸೂತ್ರದ ಫಾರ್ಮುಲಾ ಈ ರಾಜ್ಯದಲ್ಲಿ ಈ ಒಂದು ಭಾಗದಲ್ಲಿ ಬರೆದು ಬರೋವರೆಗೆ ಈ ಸಮಸ್ಯೆಗೆ ಪರಿಹಾರ ದೊರಕಲ್ಲ. ಇದರ ಮೇಲೆ ಸರ್ಕಾರಗಳನ್ನ ಒತ್ತಡ ಹಾಕಬೇಕಾಗಿದೆ. ಇದಕ್ಕೆ ಈ ವಿಷಯದಲ್ಲಿ ಸರ್ಕಾರ ಇವತ್ತು ಅಥಾರಿಟಿ ಮುಂದೆ ಇವತ್ತು ಇರತಕ್ಕಂಥ ವಾಸ್ತುವಂಶಗಳನ್ನ ಇಟ್ಟು ಇಂಥ ಪರಿಸ್ಥಿತಿನಲ್ಲಿ ಎರಡು ರಾಜ್ಯಗಳಿಗೆ ಅನ್ಯಾಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ಈ ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರದೆ ಒಕ್ಕೂಟದ ವ್ಯವಸ್ಥೆಗೆ ನಾವೆಲ್ಲ ಗೌರವ ಕೊಡಬೇಕು ಅನ್ನೋದಿದ್ರೆ ಇದಕ್ಕೆ ಮೊದಲು ಸರ್ಕಾರ ಇವತ್ತು ಮನವೊಲಿಸಬೇಕಂತ ಕೆಲಸ ಅವರು ಮಾಡಬೇಕಲ್ಲಿ. ಇದನ್ನ ಈಗಾಗಲೇ ನಮ್ಮ ಕುಮಾರಸ್ವಾಮಿ ಅವರು ಜೆಡಿಎಸ್ ಮುಖಂಡರು ಸವಿಸ್ತಾರವಾಗಿ ರಾಜ್ಯದ ನೀರಾವರಿಯ ಸ್ಥಿತಿಗತಿಗಳ ಬಗ್ಗೆ ಯಾವ ರೀತಿ ಕಾಂಗ್ರೆಸ್ ಪಕ್ಷ ತಮಿಳುನಾಡಿನ ಏಜೆಂಟ್ರಂತೆ ವರ್ತನೆ ಮಾಡ್ತಾ ಇದೆ ಅನ್ನೋದನ್ನ ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ. ನಮ್ಮ ಉಳಿದೆಲ್ಲ ಮುಖಂಡರು ಬಹಳ ಸವಿಸ್ತಾರವಾಗಿ ವಿಜಯೇಂದ್ರ ಅವರು ಸೇರಿ ಮಾತನಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಸ್ಪಷ್ಟ ಮಾಡ್ತೇನೆ. ಬರುವಂತಹ ದಿವಸಗಳಲ್ಲಿ ನಾಡಿನ ಜನರ ರೈತರ ಹಿತದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಒಂದಾಗಿ ಒಟ್ಟಾಗಿ ಹೋರಾಟವನ್ನು ಮಾಡೋರಿದ್ದೇವೆ. ನಿಮ್ಮ ರಾಜಕೀಯ ದೊಂಬರಾಟಕ್ಕೆ ಅವಕಾಶವನ್ನು ನಾವು ಕೊಡೋದಿಲ್ಲ. ಸುಪ್ರೀಂ ಕೋರ್ಟ್ ಹೈತೀರ್ಪಿನಲ್ಲಿ ತಮಿಳುನಾಡಿಗೆ 1.8 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ಬಂದರು, ಈಗ 4 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ಬೆಳೆದಿದ್ದಾರೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ಅವಧಿ ಮುಕ್ತಾಯ ಆಗಿದೆ, ಆದರೆ ತಮಿಳುನಾಡಿನಲ್ಲಿ ಮಳೆ ಪ್ರಾರಂಭವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಜನಹಿತವನ್ನು ಸಂಪೂರ್ಣ ಮರೆತು ತಮಿಳುನಾಡಿನ ಏಜೆಂಟ್ರಂತ ಏನು ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ವರ್ತನೆ ಮಾಡ್ತಾ ಇದ್ದಾರೆ, ಇದನ್ನು ಖಂಡಿಸಿ ಸಭೆ ಮಾಡ್ತಾ ಇದ್ದೇವೆ. ಬರುವಂತಹ ದಿವಸಗಳಲ್ಲಿ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ನದಿ ನೀರನ್ನು ಬಿಡದೇನೆ ಜನರ ರಕ್ಷಣೆಗೆ ತಾವು ಮುಂದೆ ಆಗದೆ ಇದ್ರೆ ನಾವು ಒಂದು ಹೋರಾಟವನ್ನು ಮಾಡೋಕ್ಕೆ ನಾವು ಸಿದ್ದ ಇದ್ದೇವೆ. ಹಗುರವಾಗಿದ್ದ ಒಳಬೇಡಿ ಎನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ಜೆಡಿಎಸ್ನ ಮುಖಂಡಗಳು ಬಂದು ಈ ಒಂದು ಹೋರಾಟಕ್ಕೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ. ಬರುವಂತದ್ದು ಇದೇ ರೀತಿಯ ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತ ಹೇಳ್ತಾ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತಹ ನಮ್ಮ ಮುಖಂಡರುಗಳಿಗೆ ಮಾಧ್ಯಮ ಸ್ನೇಹಿತರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿದ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು, ನಮಸ್ಕಾರ. ಕೃಷ್ಣ ಮಾತಾಡ್ತಾರೆ.